ಮಾಧ್ಯಮ ಮಿತ್ರರೇ ನಿನ್ನೆ ಕೆಜೆಪಿ ವಿಧಾನಸಭಾ ಕ್ಷೇತ್ರದ ಕೆಪಿಸಿಸಿ ಸದಸ್ಯರಾದಂತಹ ಶ್ರೀತಾ ದುರ್ಗಾ ಪ್ರಸಾದ್ ರವರು ಕದರಿಪುರ ಗ್ರಾಮದ ಒಂದು ಸಭೆಯಲ್ಲಿ ಒಂದಷ್ಟು ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ। ಆ ಸಭೆಯಲ್ಲಿ ನಮ್ಮ ಮಾನ್ಯ ಶಾಸಕರು ಪಾಲ್ಗೊಂಡಿರುವಂತದ್ದು ಕೂಡ ವಿಶೇಷ। ನಿನ್ನೆ ಏನು ದುರ್ಗಾ ಪ್ರಸಾದ್ ಅವರು ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗೆ ಕೆಲವು ಅಂಶಗಳನ್ನು ನಾವು ಕೂಡ ಪತ್ರಿಕಾಗೋಷ್ಠಿ ಕರೆದು ಅದನ್ನ ಒಂದು ಮಾಹಿತಿ ಕೊಡೋಣ ಅಂತ ಒಂದು ಉದ್ದೇಶದಿಂದ ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೇವೆ। ನಾನು ಮೊಟ್ಟಮೊದಲನೆಯದಾಗಿ ಕೆಲವು ಅಂಶಗಳನ್ನು ಪ್ರಸ್ತಾಪ ಮಾಡಕ್ಕೆ ಬಯಸುತ್ತೇನೆ। ಸಹಿತ ದುರ್ಗಾ ಪ್ರಸಾದ್ ಅವರು ಯಾವತ್ತಿಂದ ಕಾಂಗ್ರೆಸ್ ಅಲ್ಲಿ ಇದ್ದಾರೆ ನನಗಂತೂ ಗೊತ್ತಿಲ್ಲ। ಕಳೆದ ಚುನಾವಣೆಯಲ್ಲಿ ಈ ಕ್ಷೇತ್ರದ ಶಾಸಕರು ಎಷ್ಟು ಸಾವಿರ ಹೋಟೆಲ್ ಗೆದ್ರು ಅಂತ ಕನಿಷ್ಠ ಮಾಹಿತಿ ದುರ್ಗಾ ಪ್ರಸಾದ್ ಅವರಿಗೆ ಇಲ್ಲ। ಅವರು ಗೆದ್ದಿರುವಂತದ್ದು 41,151 ಮತಗಳಿಂದ। ದುರ್ಗಾ ಪ್ರಸಾದ್ ಅವರು ಹೇಳ್ತಾರೆ ನಾವು 50,000 ಮತಗಳಿಂದ ಗೆದ್ದಿದ್ದೇವೆ ಅಂತ ಹೇಳಿಬಿಟ್ಟು। ದುರ್ಗಾ ಪ್ರಸಾದ್ ಅವರೇ ದಯವಿಟ್ಟು ಮಾಹಿತಿ ಇಟ್ಕೊಂಡು ದಯವಿಟ್ಟು ಪ್ರೆಸ್ ಮೀಟ್ ಅಲ್ಲಿ ಮಾಡುವಾಗ ಮಾತಾಡಿ। ನೀವು ಯಾವುದೇ ಸಭೆ ಸಮಾರಂಭದಲ್ಲಿ ಮಾತಾಡೋದಕ್ಕೆ ನಮಗೆ ಆಬ್ಜೆಕ್ಷನ್ ಇಲ್ಲ, ಬಟ್ ಮಾಹಿತಿ ಇಟ್ಕೊಂಡು ಮಾತಾಡಿ। ನಿಮ್ಮ ಮಾಹಿತಿಯನ್ನ ನೀವು ಕೊಡುವಂತ ಹೇಳಿಕೆಯನ್ನ 106 ಜನ 1000 ಜನ ಗಮನಿಸ್ತಾರೆ ಅನ್ನೋದನ್ನ ನೀವು ದಯವಿಟ್ಟು ಮರಿಬಾರದು ಅಂತ ಹೇಳೋದಕ್ಕೆ ಬಯಸ್ತೇನೆ। ನಾನು ಯಾಕೆ ಈ ಪ್ರಶ್ನೆ ಮತ್ತೆ ಮತ್ತೆ ಹೇಳ್ತೀನಿ ಅಂತ ಹೇಳಿದ್ರೆ ಮಾನ್ಯ ಶಾಸಕರು ಕೂಡ ಅದೇ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ, ಅದು ನಮಗೆ ನೋವನ್ನ ಉಂಟು ಮಾಡಿರುವಂತ ಒಂದು ವಿಷಯ ಅಂತ ಹೇಳೋದಕ್ಕೆ ಬಯಸ್ತೇನೆ। ಮತ್ತೆ 70,000 ಫುಡ್ ಕಿಟ್ಸ್ ಅನ್ನು 70,000 ಕುಟುಂಬಗಳಿಗೆ ಫುಡ್ಸ್ ಅನ್ನು ಕೊಟ್ಟಿದ್ವಿ ಅಂತ ಹೇಳ್ತಾರೆ ಕೊರೋನಾ ಟೈಮಲ್ಲಿ ದುರ್ಗಾ ಪ್ರಸಾದ್ ಅವರು 70,000 ಫುಡ್ ಕಿಟ್ ಕೆಜಿಎಫ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿ ಅಂತ ಹೇಳಿದಿರಿ ನೀವು ದುರ್ಗಾ ಪ್ರಸಾದ್ ಅವರೇ। ಎಷ್ಟು ಎಪಿಎಲ್ ಇದೆ, ಎಷ್ಟು ಬಿಪಿಎಲ್ ಇದೆ, ಎಷ್ಟು ಅಂತ್ಯೋದಯ ಕಾರ್ಡ್ಸ್ ಇದೆ ಕೆಜಿಎಫ್ ಅಲ್ಲಿ ಅಂತ ನಿಮ್ಮ ಹತ್ರ ಮಾಹಿತಿ ಇದೆಯಾ? ಯಾಕ್ರಿ ಇಂಥ ಸುಳ್ಳು ಮಾಹಿತಿ ಕೊಡ್ತೀನಿ ನೀವು ಸಭೆಗಳಲ್ಲಿ? ದಯವಿಟ್ಟು ಕೊಡಬೇಡಿ, ನಿಲ್ಲಿಸ್ಬೇಕು ನೀವು। ನಿಮಗೆ ಬೇಕಾದ್ರೆ ನಾವು ಮಾಹಿತಿ ಕೊಡ್ತೇವೆ, ತಗೊಳ್ಳಿ ಎಷ್ಟು ಎಪಿಎಲ್ ಇದೆ, ಎಷ್ಟು ಬಿಪಿಎಲ್ ಇದೆ, ಎಷ್ಟು ಅಂತ್ಯೋದಯ ಅಂತ ನಾವು ಕೊಡ್ತೇವೆ ನಿಮಗೆ। ಎಲ್ರಿಗೂ ಕೊಟ್ಟಿದ್ದೀರಾ ನೀವು? ಎಲ್ಲ ನಮ್ಮ ಕುಟುಂಬಗಳೆಲ್ಲ ಬರದೇ ಇಲ್ವಲ್ಲ? ಇಡೀ ಕ್ಷೇತ್ರದ ಎಲ್ಲ ಕುಟುಂಬಗಳನ್ನು ಸೇರಿಸಿಕೊಂಡ್ರು ಕೂಡ ಆ ಸಂಖ್ಯೆ ಬರೋದಿಲ್ವಲ್ಲ? ನೀವು 70,000 ಅಂತ ಮಾಹಿತಿಯನ್ನು ಕೊಡ್ತೀರಲ್ಲ, ಅದು ಒಂದು ಸಭೆಯಲ್ಲಿ ಓಪನ್ ಆಗಿ ನೀವು ಹೇಳ್ತಿರಲ್ವಾ? ನಿಮಗೆ ಮಾಹಿತಿ ಕೊರತೆ ಇದ್ರೆ ದಯವಿಟ್ಟು ಮಾಹಿತಿ ತಗೊಳ್ಳಿ, ಆಮೇಲೆ ಮಾತಾಡಿ। ನೆಕ್ಸ್ಟ್ ಮುಂದಕ್ಕೆ ದಯವಿಟ್ಟು ಇಂತಹ ಹೇಳಿಕೆ ಕೊಡುವಾಗ ಒಂದಷ್ಟು ನೀವು ಎಚ್ಚರಿಕೆಯಿಂದ ಮಾತಾಡಿದ್ರೆ ಒಳ್ಳೇದು ಅಂತ ಹೇಳೋದಕ್ಕೆ ಬಯಸ್ತಾರೆ। ಮೂರನೇದಾಗಿ ಮನೆ ಶಾಸಕರು 500 ಕೋಟಿ ಅನುದಾನ ತಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳ್ತಾರೆ। ನೀವೇನಾದ್ರೂ 500 ಕೋಟಿ ಅನುದಾನ ತಂದಿಲ್ಲಿ ಅಭಿವೃದ್ಧಿ ಮಾಡಿದ್ರೆ ಖಂಡಿತವಾಗಿಯೂ ನಾವು ಕೂಡ ನಿಮ್ಮ ಪರವಾಗಿ ನಿಂತು ನಿಮ್ಗೆ ಬೆಂಬಲ ಸೂಚಿಸ್ತೇವೆ ದುರ್ಗಾ ಪ್ರಸಾದ್ ಅವರೇ। ಒಂದು ಎರಡನೇ ಅಂಶ ಹೇಳ್ತಾ ಇದ್ದಾನೆ, ನನ್ನ ಹತ್ರ ದಾಖಲೆ ಇದೆ, ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಲ್ಲಿ ನೀವೇನಾದ್ರೂ ಅಕಸ್ಮಾತ್ 500 ಕೋಟಿ ಅನುದಾನ ತಂದು ಕಾಮಗಾರಿ ಮಾಡಿರುವಂತಹದಾಗ್ಲಿ, ಆ ಕಾಮಗಾರಿಯಲ್ಲಿ ನೀವು ಎಷ್ಟು ಪರ್ಸೆಂಟೇಜ್ ತೆಗೆದುಕೊಂಡಿದ್ದೀರ ಅಂತ ನಿಮ್ಮ ಬಾಯಿಂದ ನೀವು ಹೇಳಬೇಕು। ನೀವು ಹೇಳಿಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ಮಾಹಿತಿ ಇದೆ, ಒಬ್ಬ ಪಕ್ಷದ ಕಾರ್ಯಕರ್ತ ಹಗಲು ರಾತ್ರಿ ನಿಮಗೆ ದುಡಿದಂತಹ ಕಾರ್ಯಕರ್ತ ಹೇಳ್ತಾನೆ ನಾನು ಮಾಡಿರುವಂತಹ ಕೆಲಸಗಳಿಗೆ ನಾನು 10% ಕೊಟ್ಟಿದ್ದೇನೆ, ಕ್ಷೇತ್ರದ ಶಾಸಕರಿಗೆ ಬೇರೆಯವ್ರ ಮೂಲಕ 10% ಕಮಿಷನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ, ನೀವು ಇದನ್ನು ಒಪ್ತೀರಾ? 500 ಕೋಟಿ ಅಂತ ಹೇಳಿದ್ರೆ 10% ಅಂತ ಹೇಳಿದ್ರೆ 50 ಕೋಟಿ ರೂಪಾಯಿ ಎಲ್ಲೋಯ್ತು। ಮತ್ತೆ ಕೆಲವು ಕಾಮಗಾರಿಗಳಿಗೆ ನೀವು 20% ತಗೊಂಡಿದ್ದೀರಿ ಅಂತ ಮಾತಾಡ್ತಾ ಇದ್ದಾರೆ, 100 ಕೋಟಿ ಎಲ್ಲೋಯ್ತು। ಮತ್ತೆ ಕೆಲವು ಕಾಮಗಾರಿಗಳಿಗೆ ನೀವು 30% ಅಂತ ಹೇಳಿದ್ದೀರಾ, ಆ 150 ಕೋಟಿ ರೂಪಾಯಿ ಎಲ್ಲೋಯ್ತು ಅಂತ ಹೇಳ್ಬೇಕಾಗುತ್ತೆ ಮಾನ್ಯ ಶಾಸಕರಿಗೆ। ಇದಕ್ಕೆಲ್ಲವೂ ಕೂಡ ನೇರ ಆರೋಪವನ್ನು ನಾವು ಮಾನ್ಯ ಶಾಸಕರ ಮೇಲೆ ಮಾಡ್ತೇವೆ। ಶಾಸಕರ ಅನುಪಸ್ಥಿತಿಯಲ್ಲಿ ದುರ್ಗಾ ಪ್ರಸಾದ್ ಅವರು ಈ ಹೇಳಿಕೆಗಳನ್ನು ಕೊಟ್ಟಿದ್ರೆ ನಾವು ಬಹುಶಃ ಇದರ ಬಗ್ಗೆ ಜಾಸ್ತಿ ಪ್ರಸ್ತಾಪ ಮಾಡಕ್ ಹೋಗ್ತಾ ಇರಲಿಲ್ಲ, ಅದಕ್ಕೆ ಹೇಳ್ತೇವೆ। ಹೇಳಿದಾನೆ ಒಬ್ಬ ಕಾರ್ಯಕರ್ತ, ಹೇಳ್ತಾನೆ ಈ ವರ್ಷದಲ್ಲಿ ಮಾತ್ರ ನಾನು 80 ಲಕ್ಷ ಕಮಿಷನ್ ಕೊಟ್ಟಿದ್ದೀನಿ ಅಂತ ಹೇಳಿದಾನೆ, ನನ್ನ ಹತ್ರ ದಾಖಲೆ ಇದೆ, ನೀವೇನಾದ್ರೂ ನನ್ನ ಮೇಲೆ ಡಿಫಾಮೇಷನ್ ಕೇಸ್ ಹಾಕ್ಬೇಕು ಅಂದ್ರೆ ಹಾಕಿ, ನಾನು ಅದನ್ನ ಫೇಸ್ ಮಾಡೋದಕ್ಕೆ ನಾನು ರೆಡಿ ಇದ್ದೇನೆ ಮಾನ್ಯ ಶಾಸಕರೇ। ದುರ್ಗಾ ಪ್ರಸಾದ್ ಅವರು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ, ಮೂಲಭೂತ ಪ್ರಶ್ನೆಗಳಾಗುತ್ತೆ ಇವೆಲ್ಲವೂ ಕೂಡ। ಮತ್ತೆ ಬಸ್ಗಳ ಬಗ್ಗೆ ಮಾತಾಡಿದ್ದಾರೆ, ಹೌದು ಸ್ವಾಮಿ ನಾವು 15 ಬಸ್ ಕೊಟ್ಟುವ, 16 ಬಸ್ ಕೊಟ್ಟುವ, KSRTC ಇದು ಮಾಹಿತಿ ನಿಮಗೆ ಬಂತು ನನಗೆ ಗೊತ್ತಿಲ್ಲ, ನಾವು ಕೊಟ್ಟಿರುವಂತಹ ಪ್ರತಿ ಬಸ್ಸು ಕೂಡ ಮೋಹನ ಕೃಷ್ಣ ಸ್ವಂತವಾಗಿ ಸಂಪಾದಿಸಿರುವಂತಹ ದುಡ್ಡಿನ ಮೇಲೆ ಕಳಿಸಿರುವಂತಹ ಬಸ್ಸು, ಅದು 5, 10, 25, 100 ಸಂಬಂಧಪಟ್ಟಿದ್ದಲ್ಲ, ನಿಮ್ ತರ ನಾವು ಕಮಿಷನ್ ಕೋಟಿ ಕೋಟಿ ಕಮಿಷನ್ ತಗೊಂಡ ಬಸ್ಗಳನ್ನ ಕಳಿಸಿಲ್ಲ, ದಯವಿಟ್ಟು ಗಮನಿಸಬೇಕಾಗುತ್ತೆ। ಅವ್ರು ಸ್ವಂತ ದುಡ್ಡವರು, ಸ್ವಂತ ದುಡ್ಡಿಂದ ಬಸ್ಗಳನ್ನ ಕಳಿಸಿದ್ದಾರೆ, ಅದನ್ನು ಕೂಡ ನೀವು ಗಮನಿಸಬೇಕಂತ ನಮ್ಮ ಮಾತನ್ನ ಹೇಳ್ತೇನೆ। ಒಂದು ಮಾತನ್ನ ಪದೇ ಪದೇ ಹೇಳ್ತಾರೆ 20 ವರ್ಷ 25 ವರ್ಷ ಶಾಸಕಗಿರಿ ಅಂತ, ದುರ್ಗಾ ಪ್ರಸಾದ್ ಅವರೇ ಬರ್ದಿಟ್ಕೊಳ್ಳಿ, ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಲ್ಲಿ 2ನೇ ಬಾರಿಗೆ ಯಾರು ಕೂಡ ಸತತವಾಗಿ ಗೆದ್ದಿಲ್ಲ, ನೀವು ತಪ್ಪಾಡ್ತಾ ಇದ್ದೀರಿ, ನೀವು ಈ ದಿಮಾಕ ಬೇಡ, ಈ ಜಾಗೀರ್ದಾರ್ಗಳು ಬೇಡ,
ಯಾರಿಗೆ ಯಾವುದು ಶಾಶ್ವತ ಇಲ್ಲ ಇವತ್ತಿರೋ ಅಧಿಕಾರ ನಾಳೆ ಇರೋದಿಲ್ಲ ನಾವು ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಲ್ಲಿ 10 ರಿಂದ 12 ಮಂದಿ ಶಾಸಕರ ನೋಡಿದ್ದೇವೆ ಈ ಸಾರಿ ಗೆದ್ದವರು ಇನ್ನೊಂದು ಸಾರಿ ಗೆದ್ದಿಲ್ಲ ನಿಮಗೆ ಒಂದು ಎಕ್ಸಾಂಪಲ್ ಕೊಡೋದಕ್ಕೆ ಬಯಸ್ತೇನೆ ನಾನು ರೂಪಮ್ಮ ಅವರಿಗೆ ಗೆದ್ದಂತ ಮಾರ್ಜಿನ್ 41151 ಓಟು ನೆಕ್ಸ್ಟ್ ಎಂಪಿ ಎಲೆಕ್ಷನ್ಸ್ ಬಂತು ಕೇವಲ 9 ರಿಂದ 10 ತಿಂಗಳಲ್ಲಿ ಮನೆ ಮನೆಗೆ ಈ ಕಾನ್ಸ್ಟಿಟ್ಯೂಷನ್ ದುಡ್ಡು ಹಂಚಿದ್ರಿ ನೀವು ಕಾಂಗ್ರೆಸ್ ಪರವಾಗಿ ಯಾಕೆ ನಿಮ್ಮ ಮಾರ್ಜಿನ್ ಕಮ್ಮಿ ಆಗೋಯ್ತು ಉತ್ತರ ಕೊಡ್ತೀರಾ ನೀವು ಎಷ್ಟು ನೀವು ಮಾರ್ಜಿನ್ 11000 ಕ್ಕೆ ಬಿದ್ದಿದ್ರಿ ಕೇವಲ 9 ತಿಂಗಳಲ್ಲಿ ನೀವು 41000 ಇದ್ದವರು 11000 ಬಂದಿದ್ದೀರಿ ಅಂತ ಹೇಳಿದ್ರೆ ಪಾಲಾರ್ ನದಿಯಲ್ಲಿ ಸಾಕಷ್ಟು ನೀರು ಹರಿದೋಗಿದೆ ದಯವಿಟ್ಟು ಗಮನ ಮಧ್ಯದಲ್ಲಿ ಇಟ್ಕೊಳ್ಳಿ 15 ವರ್ಷ 20 ವರ್ಷ 25 ವರ್ಷ ನಮ್ಮ ಶಾಸಕರು ರಿಟೈರ್ಡ್ ತಗೊಳ್ತಾರೆ ಬೇಡ ದಯವಿಟ್ಟು ಈ ದಿಮಾಕ ಮಾತುಗಳನ್ನು ಬಿಟ್ರೆ ನಿಮಗೆ ಒಳ್ಳೆಯದಾಗುತ್ತೆ ಕ್ಷೇತ್ರದ ಜನ ಇದನ್ನ ಗಮನಿಸುತ್ತಾರೆ ನಮಗೆಲ್ಲರೂ ಕೂಡ ಒಂದೇ ನಮಗೆಲ್ಲರೂ ಕೂಡ ಮಾರ್ಗದರ್ಶನ ಕೊಡುವಂತಾರೆ ಒಂದು ಕ್ಷೇತ್ರದ ಜನ ಎರಡು ನಾವು ಭಗವಂತ ನಂಬುತ್ತೇವೆ ಅದನ್ನ ಬಿಟ್ಟು ಅವರು ಗೆಲ್ಸಿದ್ರು ಇವರು ಗೆಲ್ಸಿದ್ರು 40000 50000 ದಯವಿಟ್ಟು ಇದನ್ನ ಬಿಟ್ಟು ಮುಂದಕ್ಕೆ ಯೋಚನೆ ಮಾಡಬೇಕಾಗುತ್ತೆ ಮತ್ತೆ ನಮ್ಮ ಬಿಜೆಪಿ ಪಕ್ಷದ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಬಿಜೆಪಿ ಪಕ್ಷದಲ್ಲಿ 4-5 ಜನ ಆಕಾಂಕ್ಷಿಗಳಿದ್ದಾರೆ 4 ಜನ ಇದ್ದಾರೆ ಈ ಕೆರೆಯಲ್ಲ ಈಜ್ಕೊಂಡು ಬರಬೇಕು ಅಂತ ಮೋಹನ್ ಕುಷ್ಟಾರ ಅವರಿಗೆ ಕೆರೆಯಲ್ಲಿ ಮುಂದಗಡೆ ಈಜ್ಕೊಳ್ಳೋದಕ್ಕೆ ಗೊತ್ತು ಸ್ವಿಮ್ಮಿಂಗ್ ಅಲ್ಲಿ ಬ್ಯಾಕ್ ಸ್ಟ್ರೋಕ್ ಅಂತಿದೆ ಬ್ಯಾಕ್ ಸ್ಟ್ರೋಕ್ ಗೊತ್ತು ದುರ್ಗಾ ಪ್ರಸಾದ್ ದಯವಿಟ್ಟು ಆ ರೀತಿಯ ಕೆಳಮಟ್ಟದ ಪದಗಳನ್ನು ನೀವು ಬಳಸಬೇಡಿ ನೀವು ಯು ಆರ್ ಹ್ಯಾವಿಂಗ್ ಅನ್ ಡಿಸಿಗ್ನೇಷನ್ ಕೆಪಿಸಿಸಿ ಸದಸ್ಯ ಅನ್ನುವಂತ ಒಂದು ಸದಸ್ಯರ ಡಿಸಿಗ್ನೇಷನ್ ಇದೆ ನಿಮಗೆ ಆ ಸದಸ್ಯ ಸ್ಥಾನ ಕೂಡ ನಿಮಗೆ ಹೇಗೆ ಬಂತು ಇವತ್ತು ಹೇಳ್ತಾ ಇದ್ದಾವೆ ನೀವು ಮೋಹನ್ ಕುಷ್ಟಾರ್ ಅವರಲ್ಲಿ ಬೇತಮಂಗಲ ಮೇಲಿನಪೇಟೆಯಲ್ಲಿ ಬಂದು ಅವರತ್ರ ವೇದಿಕೆ ಹಂಚಿಕೊಂಡಾಗ ಎಲ್ಲೋ ನೀವು ಕೈ ತಪ್ಪು ಹೋಗ್ತೀರಿ ಅನ್ನೋದಕ್ಕೆ ನಿಮ್ಮ ಶಾಸಕರು ಕರೆದುಕೊಟ್ಟಿರುವಂತಹ ಸ್ಥಾನ ಅದು ಆ ಸ್ಥಾನ ಬರೋದಕ್ಕೆ ಮೋಹನ್ ಕೃಷ್ಣ ಇದ ಕಾರಣ ಅದನ್ನ ದಯವಿಟ್ಟು ದುರ್ಗಾ ಪ್ರಸಾದ್ ಅವರು ಮರಿಬೇಕಾಗುತ್ತೆ ಇನ್ನೂ ಒಂದು ಮಾತು ಹೇಳ್ತೇವೆ ಚುನಾವಣೆಗೆ ಸಂಬಂಧಪಟ್ಟಾಗೆ ನಿಮ್ಮ ಪಕ್ಷ ಕಿತ್ಕೊಂಡೋಗಿದೆ ಸ್ವಾಮಿ ನಮ್ಮ ಪಕ್ಷದಲ್ಲಿರುವಂತಹ ಬಹುತೇಕ ನಮ್ಮ ಜೊತೆಗೆ ಇದ್ದಾರೆ ನಿಮ್ಮನ್ನು ಕೇಳ್ತೀನಿ ನಾನು 2003 ಕಾಂಗ್ರೆಸ್ ಅನ್ನು ಸೋಲಿಸಿದ್ಯಾರು 2008 ಕಾಂಗ್ರೆಸ್ ಅನ್ನು ಸೋಲಿಸಿದ್ಯಾರು 2013 ಕಾಂಗ್ರೆಸ್ ಅನ್ನು ಸೋಲಿಸಿದ್ಯಾರು ದಯವಿಟ್ಟು ತಗೊಳ್ರಿ ನಿಮ್ಮ ಇದು ವಿ ಶಂಕರ್ನ ಯಾರಿಂದ ಸೋತ್ರಿ ಜೈಪಾಲ್ ಅವರು ಯಾರಿಂದ ಸೋತ್ರು ಎನ್ಎಸ್ಐ ಶ್ರೀನಿವಾಸ್ ಅವರು ಯಾರಿಂದ ಸೋತ್ರು ಮಾನ್ಯ ಶಾಸಕರೇ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ನೀವು ಬಂದಾಗ ಕಾಂಗ್ರೆಸ್ ಸಿಂಬಲ್ ಬೇಕು ನಿಮಗೆ ಆ ಪಕ್ಷ ಬೇಕು ಅದೇ ಬೇರೆಯವರು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಿಂತ್ಕೊಂಡ್ರೆ ಎಷ್ಟು ಸಾರಿ ಅವ್ರಿಗೆ ನೀವು ಬೆಂಬಲ ಕೊಟ್ಟಿದ್ದು ನೀವು ಗಮನಿಸ್ಕೊಳ್ಳಿ ನೀವು ಅದು ಮಾನ್ಯ ನಮ್ಮ ಮಾಜಿ ಕೇಂದ್ರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಆಗ್ಬೋದು ನಮ್ಮ ಮಾನ್ಯ ಶಾಸಕರಿಗೂ ಅಪ್ಲೈ ಆಗುತ್ತೆ ದಯವಿಟ್ಟು ನಿಮ್ಮ ಕೆಪಿಸಿಸಿ ಮೆಂಬರ್ಗೆ ಹೇಳಿ ಯಾವ ಯಾವ ಚುನಾವಣೆ ನೀವು ಏನ್ ಮಾಡಿದೀರಿ ಅಂತ ಗೊತ್ತು ಅದೆಲ್ಲ ಬಿಟ್ಟು ರೀಸೆಂಟ್ ಆಗಿ ಲಾಸ್ಟ್ 22 ನಲ್ಲಿ ನಡೆದಂತ ಎಂಎಲ್ಸಿ ಎಲೆಕ್ಷನ್ ಎಂಎಲ್ಸಿ ಎಲೆಕ್ಷನ್ ಅಲ್ಲಿ ಏನ್ ಮಾಡಿದ್ರಿ ನೀವು ಅನಿಲ್ ಕುಮಾರ್ ದುಡ್ಡು ತಗೊಂಬಂದ್ರಿ ಕಾಂಗ್ರೆಸ್ ಕಡೆಯಿಂದ ರಾಮೋರಿ ಓಟಕ್ಕೆ JDS ಓಟಾಕಿ ಅಂತ ಹೇಳಿದಿರ ನೀವು ಅದೇ ಕೆಲಸವನ್ನ ಅವತ್ತು ಪದೇ ಪದೇ ಹೊತ್ತಿ ಕೇಳಿ ನಮ್ಮ ವಿಜಯಣ್ಣ ಮೂಲಕ ಅದನ್ನ ಹೊರಗಡೆ ತಂದು ಕ್ಯಾಸೆಟ್ ಮಾಡಿ ಹಂಚಿದ್ಯಾರು ಇದೇ ದುರ್ಗಾ ಪ್ರಸಾದ್ ಅವರು ಮರ್ತು ಬಿಟ್ಟಿದ್ದೀರಿ ದುರ್ಗಾ ಪ್ರಸಾದ್ ಅವರೇ ನೀವು ನಮ್ಮ ಹತ್ರ ವಿಡಿಯೋ ಇದೆ ದಾಖಲೆ ಇದೆ ದುಡ್ಡು ಕಾಂಗ್ರೆಸ್ ದು ಓಟ್ JDS ದು ದಿಸ್ ಈಸ್ ದ ಕಲ್ಚರ್ ಆಫ್ ಯು ದಿಸ್ ಈಸ್ ದ ಕಲ್ಚರ್ ಆಫ್ ಯು ದಯವಿಟ್ಟು ನಮ್ಮ ಬಗ್ಗೆ ಮಾತಾಡುವಾಗ ನೀವು ಎಚ್ಚರಿಕೆಯಿಂದ ಮಾತಾಡಬೇಕಾಗುತ್ತೆ ನಿಮಗೆ ಪ್ರತಿಯೊಂದಕ್ಕೂ ಕೂಡ ಇದ್ರ ಬಗ್ಗೆ ನಾವು ಬೇಕಾದ್ರೆ ಸಂಬಂಧಪಟ್ಟಾಗೆ ಇದನ್ನ ಇದು ಮಾಡಿಸ್ಕೊಡ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೇವೆ ಮತ್ತೆ ನಿಮ್ಮ ಜೊತೆ ಯಾರೂ ಇಲ್ಲ ಗುಂಪು ಹಾಗೆ ಹೀಗೆ ಅಂತ ಹೇಳಿದೆ ನಾನು ಒಪ್ಕೊಳ್ತೇನೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಒಂದಷ್ಟು ಭಿನ್ನಾಭಿಪ್ರಾಯಗಳು ಅಂತ ಒಂದು ಇದಿರುತ್ತೆ ನಮ್ಮದೇನೋ ಭಿನ್ನಾಭಿಪ್ರಾಯ ಇದೆ ನಾವು ಬರಿಹರಿಸ್ಕೊಳ್ತೇವೆ ಒಂದು ಮಾತನ್ನು ಕೇಳ್ತೀನಿ ನಿಮಗೆ ಮೂಲ ಕಾಂಗ್ರೆಸ್ಸಿಗರು ಅಂತ ನಿಮ್ಮ ಜೊತೆ ಎಷ್ಟು ಜನ ಗುರುತಿಸ್ಕೊಂಡಿದ್ದಾರೆ ಅಂತ ದಯವಿಟ್ಟು ಹೇಳಿ ಶಾಸಕರೇ ನಮ್ಮ ದುರ್ಗಾ ಪ್ರಸಾದ್ ಅವರು ಇದು ಮಾಡ್ಕೋಬೇಕು ದುರ್ಗಾ ಪ್ರಸಾದ್ ಅವರು 2018 ಚುನಾವಣೆಗೆ ರೂಪಾ ಮೇಡಮ್ ಜೊತೆ ಸೇರ್ಕೊಂಡವರು 2013 ಚುನಾವಣೆಯಲ್ಲಿ ದುರ್ಗಾ ಪ್ರಸಾದ್ ಎಲ್ಲಿದ್ದರು ಅಂತ ಹೇಳಬೇಕಾಗುತ್ತೆ 18 ಚುನಾವಣೆಯಲ್ಲಿ ನಿಮ್ಮನ್ನು ಯಾರು ಕರ್ಕೊಂಬಂದ್ರು ಅಂತ ಗೊತ್ತು ದುರ್ಗಾ ಪ್ರಸಾದ್ ಸರ್ ನಮಗ್ ಗೊತ್ತಿದೆ ದಯವಿಟ್ಟು ಮಾತಾಡುವಾಗ ಕಿತ್ತುಕೊಂಡು ಹೋಗಿದೆ ಬುಡ ಅಲ್ಲಾಡುತ್ತೆ ಎಲ್ಲ ಪದಗಳನ್ನ ನೀವು ಬಿಡಬೇಕಾಗುತ್ತೆ ಯಾರಿದ್ದಾರೆ ನಿಮ್ಮ ಜೊತೆ ಮೂಲ ಕಾಂಗ್ರೆಸ್ಸಿಗರು 100 ಜನ ಕಾಂಗ್ರೆಸ್ಸಿಗರು ಬೇಸತ್ಕೊಂಡು ಮನೆ ಸೇರ್ಕೊಂಡಿದ್ದಾರೆ ಪಾಪ ಒರಿಜಿನಲ್ ಕಾಂಗ್ರೆಸ್ ಪೀಪಲ್ ಏನಿದ್ದಾರೆ ದೇ ಆರ್ ಅಟ್ ಹೋಮ್ ನೌ ನಿಮ್ ಜೊತೆ ಇಲ್ಲ ಈಗ ಹೋಗ್ಬಿಟ್ಟು 3-4 ತಿಂಗಳಿಂದ ಮನೆ ಮನೆ ಹೋಗ್ಬಿಟ್ಟು ಸುತ್ತಿ ಯಾರ್ಯಾರನ್ನ ದೂರ ಮಾಡ್ಕೊಳ್ತೀರಿ ಅಂತ ಹೇಳ್ಬೇಕಾದ್ರೆ ಅದು ಪಟ್ಟಿ ಕೊಡ್ತೇವೆ ಅವ್ರಿಗೆ ಕಾಲಿಗೆ ಬಿದ್ದು ಕೈಗೆ ಬಿದ್ದು ಬರ್ಬೇಕಣ್ಣ 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 ಅಂತ ಹೇಳ್ತಾ ಇದ್ರಲ್ವಾ ಆ ಕಲ್ಚರ್ ನಮ್ದಲ್ಲ ನಾವ್ ಯಾರನ್ನು ದೂರ ಮಾಡ್ಕೊಂಡಿಲ್ಲ ಅರ್ಥ ಆಯ್ತಾ ದಯವಿಟ್ಟು ಇಂತಹ ವಿಷಯಗಳ ಬಗ್ಗೆ ನೀವು ಇದು ಮಾಡ್ಕೊಂಡೋಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಕೇಳ್ತಾರೆ ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಅಂತ ಕೇಳಿದ್ದಾರೆ ಬಡ ಕುಟುಂಬದಲ್ಲಿ ಹುಟ್ಟಿ ನಾನದನ್ನ ಹೇಳಿದೆ ಬೇರೆ ಕಡೆ ಸಭೆಯಲ್ಲಿ ಕೂಲಿ ಮಾಡುವನ ಹೊಟ್ಟೆಯಲ್ಲಿ ಹುಟ್ಟಿದಂತ ಒಬ್ಬ ಮೋಹನ್ ಕೃಷ್ಣ 100 ಜನ ಕೆಲಸ ಕೊಟ್ಟಿದ್ದಾರೆ ಇದೇ ಕಾನ್ಸಿಯನ್ಸ್ ಅಲ್ಲಿ 100 ಜನ ಕೆಲಸ ಮಾಡ್ತಾ ಇದ್ದಾರೆ ಬಡವರೆ ಭಗವಂತ ಕೃಪೆ ಮತ್ತೆ ಅವರ ಶ್ರಮ ಎರಡು ಒಂದಷ್ಟು ಮೇಲಕ್ಕೆ ಬಂದಿದ್ದಾರೆ
ಆ ಮೇಲಕ್ಕೆ ಬಂದು ಏನು ಮಾಡ್ತಾ ಇದ್ದಾರೆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ 20,000 ಲಕ್ಷ 20,000 ಮಕ್ಕಳಿಗೆ ನೋಟ್‌ಬುಕ್ಸ್ ಅನ್ನು ಕೊಟ್ಟಿರದವರ ಸಾಧನೆ ಅಂತ ಹೇಳ್ತೀನಿ ನೀವು ಪ್ರತಿ ಮನೆಯಲ್ಲಿ ನಮ್ಮ ಮನೆ ನೋಟ್‌ಬುಕ್ ಇದೆ ಮೋಹನ್ ಕೃಷ್ಣ ನೋಟ್‌ಬುಕ್ ಇದೆ ರೂಪಮ್ಮ ಅವರ ಕ್ರೆಡಿಟ್ ಕಾರ್ಡ್ ಇದೆ ನೀವು ಸಾಲ ಕೊಟ್ಟಿದ್ದರಲ್ಲ ಬುಕ್ ಸಾಲ ಇದೆ ದಯವಿಟ್ಟು ಇದನ್ನೆಲ್ಲ ಮರಿಬೇಡಿ ನೀವು ಟೆಂಪಲ್ಸ್ ಗೆ ದೇವಸ್ಥಾನಗಳಿಗೆ ಸಂಬಂಧಪಟ್ಟಕ್ಕೆ ನಮ್ಮ ಸಹಾಯ ಕೋಟ್ಯಾಂತರ ರೂಪಾಯಿ ಹೋಗಿದೆ ಸಮರ್ಥಿಸಿಕೊಳ್ಳುತ್ತೇವೆ ನಾವು ಕಷ್ಟದಲ್ಲಿರುವಂತ ಜನಕ್ಕೆ ನಾವು ಸಹಾಯ ಮಾಡಿದೆವೆ ನಾವು ಸಮರ್ಥಿಸಿಕೊಳ್ಳುತ್ತೇವೆ ಅನಾರೋಗ್ಯ ಸಮಸ್ಯೆಗಳು ಬಂದಿದೆ ನಾವು ಸಮರ್ಥಿಸಿಕೊಳ್ಳುತ್ತೇವೆ ಅರ್ಥ ಆಯ್ತಾ ಹೆಲ್ತ್ ಇಶ್ಯೂಸ್ ಗೆ ಫುಡ್ ಕಿಟ್ ಈಗಲೂ ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ ಇದೆಲ್ಲವೂ ಕೂಡ ನಾವು ಮಾಡ್ತಾ ಇರುವಂತದ್ದು ಮೋಹನ ಕೃಷ್ಣರವರ ಶ್ರಮದ ದುಡ್ಡು ಇಟ್ಸ್ ನಾಟ್ ಎ ಕಮಿಷನ್ ನಿಮ್ಮ ಕಮಿಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇನ್ನಷ್ಟು ಮಾತಾಡ್ತೀನಿ ನಾನು ದಯವಿಟ್ಟು See my humble request in Rupa Madam, respected MLF KJP Assembly constituency and KPCC member Mr. Durga Prasad, please talk. ಮಾತಾಡಕ್ಕೆ ಮೊದಲು ದಯವಿಟ್ಟು ಥಿಂಕ್ ಮಾಡಿ ಮಾತಾಡಿ ಮೈ ಮೇಲೆ ಹೇಳ್ಕೊಳ್ಳುವಂತಹ ಹೇಳಿಕೆ ನೋಡಿದ್ರೆ ನಿನ್ನೆ ಅವರ ಹೇಳಿಕೆ ನೋಡಿ ನಮಗೆ ಹೊಟ್ಟೆ ಹುರಿತಾ ಇದೆ ಏನ್ ತಪ್ಪು ಮಾಡಿದ್ದೇವೆ ನಾವು ನಮ್ಮದು ನೋಡಿ ಮೋಹನ್ ಕೃಷ್ಣ ಅವರದು ವೈಟ್ ಶೀಟ್ ಇದೆ ಅದೇ ನಿಮ್ಮ ಕಾರ್ಡ್ ತಗೊಂಡ್ರೆ ಬ್ಲಾಕ್ ಸ್ಪಾಟ್ಸ್ ಕಾಣಿಸುತ್ತೆ ನಿಮಗೆ 100 ಆಪಾದನೆ ಮಾಡ್ತೀವಿ ನಾವು ನಮಗೆ ಗೊತ್ತಿದೆ ಅರ್ಥ ಆಯ್ತಾ ಕೆಜಿಎಫ್ ಅಲ್ಲಿ ನಾವು ಏನಡೆ ಮೈನಿಂಗ್ ಏರಿಯಾದಲ್ಲಿ ಓಡಾಡ್ತಾ ಇದ್ದೇವೆ 106 ಕೋಟಿ ಕಮಿಷನ್ ತಗೊಳ್ಳೋದು ನಿಮಗೆ ಗೊತ್ತಿದೆ ಆರ್ಡಿ ಬ್ಲಾಕ್ ಎಸ್ಟಿ ಬ್ಲಾಕ್ ಎನ್ಟಿ ಬ್ಲಾಕ್ ಕೆನಡೀಸ್ ಅಲ್ಲಿ ಈಗಲೂ ಕೂಡ ಶೌಚಾಲಯ ಇಲ್ಲದೆ ಹೆಣ್ಣುಮಕ್ಕಳು ಹೋದ್ರೆ ಸಾಮೂಹಿಕ ಶೌಚಾಲಯಕ್ಕೆ ಹೋಗಬೇಕು ಕಮ್ಯುನಿಟಿ ಟಾಯ್ಲೆಟ್ ಗೆ ಹೋಗಬೇಕು ಗಂಡು ಮಕ್ಕಳು ಚಂಬಿಡ್ಕೊಂಡು ಹೋಗ್ತಾ ಇದ್ದಾರೆ ಸಹಾಯ ಮಾಡಿ ನೀವು ಅಂತ ಏನಾದರೂ ಮಾಡುವಂಗಿದ್ರೆ ನೀವು ಮೇಲ್ಮರದಲ್ಲಿ ಬಸ್ ಕಳಿಸಿದ್ರೆ ನಾವು ಸಂತೋಷ ಪಡ್ತೇವೆ ಭಗವಂತನ ಬಗ್ಗೆ ನಮಗೂ ಇದಿದೆ ಫಸ್ಟ್ ಆ ಕೆಲಸ ಮಾಡ್ರಿ ನೀವು ಆ ಕೆಲಸ ಮಾಡಿ ಸಮಾಜ ಸೇವೆ ಮಾಡಿ ಪರವಾಗಿಲ್ಲ ಕಮಿಷನ್ ತಗೊಂಡಿದ್ರಲ್ಲ ಮಾಡಿ ತೋರಿಸಿ ನೀವು ಅಂತ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀರಾ ನೀವು ಸ್ಟೇಟಸ್ ಬಗ್ಗೆ ಮಾತಾಡಲೇಬೇಕಾಗುತ್ತೆ ದುರ್ಗಾ ಪ್ರಸಾದ್ ಗೆ ಜಸ್ಟ್ ಐ ವಾಂಟ್ ಟು ಆಸ್ಕ್ ದ ದುರ್ಗಾ ಪ್ರಸಾದ್ ಸ್ಟೇಟಸ್ ಅಲ್ಲಿ ನೀವೇನು ಸೋಶಿಯಲ್ ಸ್ಟೇಟಸ್ ಬಗ್ಗೆ ಕೇಳಿದೀರಾ ಮೋಹನ್ ಕೃಷ್ಣ ಅವರದು ಅಥವಾ ಎಕನಾಮಿಕಲ್ ಸ್ಟೇಟಸ್ ಬಗ್ಗೆ ಕೇಳಿದೀರಾ ಖಂಡಿತವಾಗಿಯೂ ಕೂಡ ದುರ್ಗಾ ಪ್ರಸಾದ್ ಅವರೇ ದಯವಿಟ್ಟು ಇಂತ ಮಾತುಗಳನ್ನ ಒಂದು ಪಕ್ಷದ ಸದಸ್ಯರಾಗಿದ್ದುಕೊಂಡು ಈ ರೀತಿಯ ಸಣ್ಣ ಮಟ್ಟಕ್ಕೆ ಹೋಗ್ಬಿಟ್ಟು ತಾವು ಮಾತಾಡ್ತಾ ಇದ್ದೀರಲ್ಲ ನಿಮಗೆ ಶೋಭೆ ಅಲ್ಲ ಜನ ನಿಮ್ಮನ್ನ ಕ್ಷಮಿಸಲ್ಲ ಜನ ನಿಮ್ಮನ್ನ ಕ್ಷಮಿಸಲ್ಲ ಯಾರ್ದೋ ಸ್ವತ್ತು ಹೊಡ್ಕೊಂಬಂದಿಲ್ಲ ಏನು ಖರ್ಚುಗಳು ಮಾಡಿ ಇದು ಮಾಡ್ತಾ ಇಲ್ಲ ಇನ್ನೂ ಹೇಳಬೇಕಾಗುತ್ತೆ ಮಾನ್ಯ ಶಾಸಕರಾಗ್ಬೋದು ಇದಾಗ್ಬೋದು ಕೆಜಿಎಫ್ ಕ್ಷೇತ್ರಕ್ಕೆ ಬಿಡುಗಡೆಯಾದಂತಹ ಅನುದಾನದ ಕಾಮಗಾರಿಗಳನ್ನ ನಿಮ್ಮ ತರ ಬೇರೆ ತಾಲೂಕಿಗೆ ಮಾರ್ಕೊಂಡಿಲ್ಲ ನನ್ನ ತಲೆ ಇಷ್ಟಿದೆ ಕೆಲವು ಕಾಮಗಾರಿಗಳು ಮುಲ್ಬಾಗಲ್ ತಾಲೂಕರು ಕೊಟ್ಟಿದ್ದೀರಿ ಮತ್ತೆ ಕೆಲವು ಕಾಮಗಾರಿ ನೀವು ಕೋಲಾರವ್ರು ಕೊಟ್ಟಿದ್ದೀರಿ ಮಾಡೋ ಕೆಲಸನ ಇದು ನೀವು ಹೇಳಿ ಬಂದು ನಾವು ಬೇರೆ ತಾಲೂಕು ಕೊಟ್ಟಿಲ್ಲ ಅಂತ ಕೆಜಿಎಫ್ ಕ್ಷೇತ್ರ ಜನ ನಮಗೆ ಓಟ್ ಹಾಕಿ ಗೆಲ್ಸಿರೋದು ಬೇರೆ ತಾಲೂಕುಗಳಿಗೆ ಕೆಲಸ ಮಾಡ್ಕೊಳ್ಳಕ್ಕಲ್ಲ ಮಾನ್ಯ ಶಾಸಕರೇ ದಯವಿಟ್ಟು ಈಗಲೂ ವಿನಂತಿಸ್ಕೊಳ್ತೇವೆ ನಿಮ್ಮಲ್ಲಿ ತಾವೊಬ್ಬ ಹೆಣ್ಣು ಮಗಳು ನಿಮ್ಮ ಬಗ್ಗೆ ನಮ್ಗೆ ಗೌರವ ಇದೆ ಈ ಕ್ಷೇತ್ರದ ಎಲ್ಲರೂ ಜನರು ಕೂಡ ಕಳೆದ ಬಾರಿ ಅಷ್ಟೊಂದು ಮತಗಳನ್ನ ಕೊಟ್ಟು ನಿಮ್ಮನ್ನು ಗೆಲ್ಸಿದ್ದಾರೆ ನೀವು ಪ್ರೀತಿ ವಿಶ್ವಾಸ ಉಳಿಸ್ಕೊಂಡಿಲ್ಲ ಇವತ್ತು ನೇರವಾಗಿ ಹೇಳ್ತೇವೆ ಇನ್ನೂ ಒಂದು ಚಾಲೆಂಜ್ ಮಾಡಿ ಹೇಳ್ತೇವೆ ಇವತ್ತು ನೀವು ಲಾಸ್ಟ್ ಟೈಮ್ ಗೆದ್ದಿದ್ದು 41,151 ಓಟು ಈ ಸಾರಿ ನೀವೇನಾದ್ರೂ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡಿದ್ರೆ ಎಷ್ಟಿಂದ ಗೆಲ್ಬೇಕು 41,151 ಓಟ್ ದಾಟಿ ಇನ್ನೊಂದು ಓಟ್ ಎಕ್ಸ್ಟ್ರಾ ತಗೊಳ್ಳಿ ಅವತ್ತು ನಾವು ನಿಮ್ಮ ಹಿಂದ್ಗಡೆ ಬರ್ತೀವಿ ನಾವು ಅದು ಪ್ರೀತಿ ವಿಶ್ವಾಸ ಉಳಿಸ್ಕೊಂಡಿರೋದು ಜನರ ಪ್ರೀತಿ ವಿಶ್ವಾಸ ಕಳ್ಕೊಂಡಿದ್ದೀರಿ ಸುಮಾರು ಕ್ಷೇತ್ರದ 70-80% ವಿಲೇಜಸ್ ಗೆ ನಿಮ್ಮ ಭೇಟಿನೇ ಇಲ್ಲ ನೀವು ಹೋಗಿರೋದ ಎರಡೇ ಉದ್ದೇಶಕ್ಕೆ ಒಂದು ಲೋನ್ ಕೊಡೋದಕ್ಕೆ ಎರಡು ಮೇಲ್ಮತ್ತರ ಬಸ್ ಪಡಿಸೋದಕ್ಕೆ ಮಾನ್ಯ ಶಾಸಕರೇ ದಯವಿಟ್ಟು ಬೇರೆ ಬೇರೆ ಎಲ್ಲಾ ವಿಷಯಗಳು ಇದೆ ಇನ್ನಷ್ಟು ಮಾಹಿತಿಗಳನ್ನ ನಾವು ಹಂಚ್ಕೋಬೇಕಾಗುತ್ತೆ ದಯವಿಟ್ಟು ನಿಮ್ಮ ಫಾಲೋಯರ್ಸ್ ಗೆ ಹೇಳಿ ಯಾವುದೇ ವ್ಯಕ್ತಿ ಬಗ್ಗೆ ಮಾತಾಡುವಾಗ ಸ್ಟೇಟಸ್ ಮತ್ತೊಂದು ಮಗದೊಂದು ಈಜು ಮತ್ತೊಂದು ಮಗದೊಂದು ಎಲ್ಲ ಮಾತಾಡಕ್ ಹೋದ್ರೆ ಬೇರೆ ಬೇರೆ ವಿಷಯಗಳು ಹೊರಗಡೆ ಬರುತ್ತೆ ಅಂತ ಹೇಳೋದಕ್ಕೆ ಬಯಸ್ತೇನೆ ಬಹುಶಃ ತಾವೇನು ಮಾಧ್ಯಮ ಮಿತ್ರರು ಈ ನಮ್ಮ ಪತ್ರಿಕಾಗೋಷ್ಠಿಗೆ ಸಹಕಾರವನ್ನು ಕೊಟ್ಟಿದ್ದೀರಿ ಅದಕ್ಕೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಧನ್ಯವಾದಗಳು ಮಾಧ್ಯಮದ ಮಿತ್ರರಿಗೆ ಮಧ್ಯಾಹ್ನದ ನಮಸ್ಕಾರಗಳು ಮತ್ತೆ ನಮ್ಮ ಬೀರನಕೊಪ್ಪ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀನಿವಾಸ ಅಣ್ಣನವರು ಈ ಊರಿನ ಮುಖಂಡರು ಈ ಭಾಗದ ಹಿರಿಯರು ಮತ್ತು ನಮ್ಮ ಜಗಣ್ಣನವರು ರಮೇಶ್ ಅಣ್ಣನವರು ಜಗದಾಂಬಿ ಅವರು ಈ ಭಾಗದ ಎಲ್ಲ ಯುವ ಮುಖಂಡರು ಎಲ್ಲ ಸೇರಿ ಇವತ್ತು ಅದರ ದೇವಸ್ಥಾನಕ್ಕೆ ಕಾರ್ಯಕ್ಕೆ ಹೊರಟಿದ್ದಾರೆ ನಮ್ಮ ಆರ್ಕೆ ಫೌಂಡೇಶನ್ ಕಡೆಯಿಂದ ಇರ್ಬೋದು ಅಥವಾ ನಮ್ಮ ಬಿಜೆಪಿ ಪಕ್ಷದಿಂದ ಇರ್ಬೋದು ನಾವು ಇದಾಗಲೇ ಹೇಳಿದ್ದೀವಿ ನಮ್ಮ ಬಸ್ಸಿನ ವ್ಯವಸ್ಥೆಯನ್ನ ಸ್ಥಗಿತ ಮಾಡಿದ್ದೀರಿ ಅಂತೇಳಿ ಇದಕ್ಕೆ ಆದರೂ ಸಹ ಅವರ ಪೂರ್ತಿ ವಿಶ್ವಾಸ ನೋಡಿ ಇವತ್ತು ಬರಲೇಬೇಕಂತ ಹೇಳೋದಕ್ಕೆ ಬಂದ್ರೂ ಸಹ ಯಾವುದೇ ರೀತಿಯ ಒಂದು ಅಪೇಕ್ಷೆ ಇದ್ರೆ ನಮಗೆ ಸ್ವಾಗತವನ್ನು ಕೋರಿದ್ದಾರೆ ಮೊದಲನೇದಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಎಲ್ಲ ಬೀರನಕೊಪ್ಪ ಗ್ರಾಮಕ್ಕೂ ಕೂಡ ಬಸ್ ಬಂದಿತ್ತ ರಮೇಶಣ್ಣ ಅಲ್ಲ ಅಲ್ಲ
ಇಲ್ಲಿ ನಮ್ಮ ರೂಪ ಕಾಂಗ್ರೆಸ್ ಬಂದಿತ್ತ ಸಮಾಜದ ಸ್ಥಿತಿ ನೋಡಿದ್ರೆ ಗೊತ್ತಾಗತ್ತೆ ಬೀರಣಕೊಪ್ಪ ಗ್ರಾಮದ ಎರಡು ಜನಾಂಗಗಳ ನಡುವೆ ನಡೆದಂತ ಘರ್ಷಣೆಯಲ್ಲಿ ರೂಪಕ್ಕ ಅಡ್ರೆಸ್ ಇಲ್ಲ ಮತ್ತೊಬ್ರು ಯಾರು ಅಡ್ರೆಸ್ ಇರಲಿಲ್ಲ ಇವತ್ತು ಆ ಒಂದೆರಡು ಜನಾಂಗಗಳನ್ನ ಒಂದು ಮಾಡೋದನ್ನ ಬಿಟ್ಟು ದೇಶ ಬೆಳೆಸ್ಕೊಳ್ತಾ ಇದ್ರು ಯಾರು ನೋಡಂತದ್ದು ಇರಲಿಲ್ಲ ಆದ್ರೆ ನನ್ನ ಬೀರಣಕೊಪ್ಪ ಗ್ರಾಮದ ಮುಖಂಡರು ಹಿರಿಯರು ಇರುವಂತ ನಾಯಕರು ಎಲ್ಲರೂ ಬಹಳ ಬುದ್ಧಿವಂತರು ವಿಚಾರವಾದಿಗಳು ಎಲ್ಲದಕ್ಕಿಂತ ಮಿಗಿಲಾಗಿ ಅವರು ಶಾಂತಿ ಪ್ರಿಯರು ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡು ಒಂದ್ ರೀತಿ ಇವಾಗ ಒಂದು ಶಾಂತಿ ರೀತಿ ಬಂದೈತೆ ತುಂಬಾ ಸಂತೋಷ ಪಡ್ತಾ ಇದ್ದೀನಿ ಅವತ್ತಿಲ್ದಿರೋಂತ ಸಹಾಯ ಇವತ್ತು ಬಸ್ಗಳನ್ನ ಹಾಕಿ ಓಟ್ ಕೇಳೋ ಅಂತ ಪದ್ಧತಿ ಬಂತು ನಮ್ ರೂಪಕಕ್ಕೆ ರೂಪಕ್ ಅವರು ಪಾಪ ಎಲ್ಲಾ ಕಡೆ ಹೇಳ್ತಾ ಇದಾರೆ ನಾನು ಒಂದು ಮಾಧ್ಯಮದಲ್ಲಿ ನೋಡಿದೆ ಏನೋ 300 ಬಸ್ ಹಾಕಿದೀರಿ ಮೋಹನ್ ಕೃಷ್ಣ ಹಾಕಿರೋದು ಎರಡು ಬಸ್ಸು ಒಂದು ಬಸ್ಸು ಅಂತ ನಾನು ಅವ್ರಿಗೆ ಇವಾಗೂ ಹೇಳ್ತಾ ಇದ್ದೀನಿ ನಾಳೆನೂ ಹೇಳ್ತಾ ಇದ್ದೀನಿ ಆ ಒಂದು ಬಸ್ ಹಾಕಿರೋದು ಕೂಡ ನನ್ನ ಸ್ವಂತ ಕಷ್ಟದಿಂದ ರೂಪಕ್ಕ ನಿಮ್ಮ ಸ್ವಂತ ಕಷ್ಟ ಇದ್ರಲ್ಲ ಲಂಚದ ಕಾಸಿಲ್ಲ ಕಮಿಷನ್ ಕಾಸಿಲ್ಲ ಅಂತ ನೀವು ಪ್ರಮಾಣ ಮಾಡಿದ್ರೆ ಯಾರೋ ಒಬ್ರು ಹೇಳ್ತಾರೆ ಫಸ್ಟ್ ಅವ್ರು ವೋಟರ್ ಆಗಿದಾರ ಇಲ್ಲ ಅಂತ ದಯಮಾಡಿ ಹೋಗ್ಬಿಟ್ಟು ಅವ್ರಿಗು ತಿರ್ಗಿಸ್ ನೋಡ್ಲಿ ವೋಟರ್ ಪೇಪರ್ ಅಲ್ಲಿ ವೋಟ್ ಹೆಂಗ್ ಆಯ್ತಾ ಇಲ್ಲ ಅಂತ ನನ್ನ ತಂದೆ ಇಲ್ಲಿ ಹುಟ್ಟಿದಾರ ಇಲ್ಲ ಅಂತ ತಿಳ್ಕೊಳ್ಳಿ ನನ್ನ ತಾಯಿನ ತಿಳ್ಕೊಳ್ಳಿ ಎಲ್ಲರೂ ತಿಳ್ಕೊಳ್ಳಿ ಅದೇ ನಾನು ರೂಪಕ್ಕ ಕ್ವಶನ್ ಕೇಳ್ತೀನಿ ರೂಪಕ್ಕ ನೀವು 300 ಬಸ್ ಹಾಕಿರೋದು ನಿಮ್ಮ ಸ್ವಂತ ಕಷ್ಟ ದುಡ್ಡ ರೂಪಕ್ಕ ಈ 300 ಬಸ್ ಹಾಕಿರೋದ್ರಲ್ಲಿ ಜನರ ಸಾರ್ವಜನಿಕರ ಹಣವನ್ನ ದೋಚಿಲ್ವಾ ಇದ್ರಲ್ಲಿ ರೂಪಕ್ಕ ನೀವು 500 ಕೋಟಿ ಕೆಲಸ ಮಾಡಿದೀನಿ ಅಂತಿದ್ದೀರಾ ರೂಪಕ್ಕ 500 ಕೋಟಿ ನೀವು ಕಮಿಷನ್ ತಗೊಂಡಿಲ್ಲ ಅಂತೇಳಿ ಆ 500 ಕೋಟಿಯಲ್ಲಿ ಜನರ ಬೆವರು ಇಲ್ಲ ಅಂತೇಳಿ ಅದರಲ್ಲೂ ವಿಶೇಷವಾಗಿ ಕೆಜಾಫ್ ತಾಲೂಕಿನ ಜನರ ಬೆವರು ಇರಲಿಲ್ಲ ನಾವು ಇದು ನನ್ನ ಸ್ವಂತ ದುಡ್ಡು ಅನ್ನಂಗಿತ್ತಂದ್ರೆ ಬಾ ರೂಪಕ್ಕ ನಾವು ಪ್ರಮಾಣ ಮಾಡಕ್ ನಾನು ಸತ್ಯ ಇದ್ದೀನಿ ನಮ್ಮ ಕೋಟ್ಲಿಂಗೇಶ್ವರಲ್ಲಿ ಇರ್ಬೋದು ಎಲ್ಲೇ ಇರ್ಬೋದು ನೀವ್ ಎಲ್ಲಿ ಹೇಳ್ತೀರಲ್ಲ ನಾನು ಪ್ರಮಾಣ ಮಾಡ್ತೀನಿ ಅಂತೇಳಿ ನಾನು ಒಪ್ಕೊಳ್ತೀನಿ ಮತ್ತೊಮ್ಮೆ ಮೊದಲೊಮ್ಮೆ ಇನ್ನೊಂದ್ಸಲ ನನ್ನ ಮಾಧ್ಯಮದಲ್ಲಿ ಹೇಳ್ತಾ ಇರ್ತೀನಿ ನಂದು ಪ್ರಚಾರಕ್ಕೋಸ್ಕರ ಮಾಡ್ತಾ ಇಲ್ಲ ಅವ್ರ 5 ವರ್ಷದಿಂದ ಮಾಡ್ತಾ ಇಲ್ಲ ರೂಪಕ್ಕ ನೀವು ಕೇವಲ ಮೋಹನ್ ಕೃಷ್ಣ ಮಾತಾಡೋದಕ್ಕೋಸ್ಕರ ತಾವು ಈ ಓಂ ಶಕ್ತಿ ಬಸ್ ನ ಬಿಟ್ಟಿದ್ದೀರಾ ಈ 5 ವರ್ಷಗಳ ಕಾಲ ನಿಮಗೆ ಭಕ್ತಿ ಇರಲಿಲ್ವಾ ಈ 5 ವರ್ಷಗಳ ಕಾಲ ನಮ್ಮ ಮಲೆಮರತ್ತೂರು ಇಲ್ವಾ ನಿಮಗೆ ಇದು ಕೇವಲ ಎಲೆಕ್ಷನ್ ಗಿಮಿಕ್ ಎಲೆಕ್ಷನ್ ಡ್ರಾಮಾ ಅನ್ನೋದು ಪ್ರತಿಯೊಬ್ಬ ಮತದಾರನಿಗೂ ಗೊತ್ತು ಇನ್ನೊಂದು ಖುಷಿಯಿಂದ ಹೇಳ್ತೀನಿ ನೀವಾದ್ರೂ ನಿಮ್ಮ ತಂದೆ MP ಆಗ್ಲೇಬೇಕಂತ ಪಣ ತೊಟ್ಟು ಯಾವ ಮಾರ್ಗಕ್ಕಾದ್ರೂ ಹೋಗ್ತೀರಾ ಅನ್ಯ ಮಾರ್ಗಗಳಿಗೆ ಹೋಗಿ ಚುನಾವಣೆ ನಡೆಸ್ತೀರಾ ಇವತ್ತು ನಾನು ಪ್ರಮಾಣ ಮಾಡ್ಬೇಕಾದ್ರೆ ಹೇಳ್ತೀನಿ ಚುನಾವಣೆ ಅನ್ನೋದು ಬಂತಂತಂದ್ರೆ ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತೀರಿ ಅಂಬೇಡ್ಕರ್ ಅವರು ಕಂಡಂತೆ ಕನಸಿನಂತೆ ಆ ಸಂವಿಧಾನಕ್ಕೆ ಬೆಲೆ ಕೊಟ್ಟು ಮಾಡ್ತೀರಿ ನಿಮ್ಗೇನಾದ್ರೂ ಆ ಶಕ್ತಿ ಇತ್ತು ಅಂತಂದ್ರೆ ನೀವು ಪ್ರಾಮಾಣಿಕವಾಗಿ ನಾನು ಚುನಾವಣೆ ಮಾಡ್ತೀನಿ ಓಟ್ಗಾಗಿ ಹಣ ಕೊಡಲ್ಲ ಅಂತ ನೀವು ಸತ್ಯ ಮಾಡಿ ಅವಾಗ ನಾನು ಒಪ್ಕೊಳ್ತೀನಿ ನಾವು ನೀವು ನಿಜವಾದ ಶಾಸಕರು ಅಂತ ಅದೇ ರೀತಿ ಮತ್ತೊಂದ್ಸರಿ ಪದೇ ಪದೇ ಹೇಳ್ತಾ ಇರ್ತಾರೆ ಅವರು 25 ವರ್ಷಗಳಾದ್ಮೇಲೆ ಸನ್ಯಾಸತ್ವ ತಗೋಬೇಕು ಆಮೇಲೆ ಮೋಹನ್ ಕೃಷ್ಣ ಬಿಟ್ಕೊಡ್ತೀನಿ ಅಂತ ರೂಪಕ ಇದು ನಿಮ್ಮಪ್ಪನ ಆಸ್ತಿನೂ ಅಲ್ಲ ನಮ್ಮಪ್ಪನ ಆಸ್ತಿ ಅಲ್ಲ ಇದು ಕೆಜಾಫ್ ಜನತೆಯ ಆಸ್ತಿ ಕೆಜಾಫ್ ಜನರು ನಿರ್ಧಾರ ಮಾಡುವಂಥದ್ದು ಯಾರು ಯಾವಾಗ ಸನ್ಯಾಸಿ ತಗೋಬೇಕು ಅಂತೇಳಿ ಇನ್ನೊಂದ್ಸಲ ಈ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಇದು ಶೋಭೆ ತರಂತದ್ದಲ್ಲ ಗ್ರಾಮಸ್ಥರಿಂದ ಆರ್ಕೆ ಫೌಂಡೇಶನ್ ಸಂಸ್ಕಾರವಂತ ಮೋಹನ್ ಕೃಷ್ಣ ಸರ್ ಅವರು ಇವತ್ತು ದಿನ ಬೀರಣಕೊಪ್ಪ ಗ್ರಾಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಗ್ರಾಮಸ್ಥರ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸಬೇಕಂತ ಕೋರ್ತಾ ಇದ್ದೀವಿ ಅದೇ ರೀತಿ ನಮ್ಮ ಈ ಕೆಜಾಫ್ ಕ್ಷೇತ್ರದ ಈ ಮಣ್ಣಿನ ಮಗ ವಿಶೇಷವಾಗಿ ಪೇತಿಯಲ್ಲಿ ಇರುವಂತಹ ಎಲ್ಲ ಬಣ್ಣ ಸಮುದ್ರ ಸಮಾಜ ಸೇರಿದಂತಹ ಮೋಹನ್ ಕೃಷ್ಣರವರೇ ಈ ಗ್ರಾಮದ ಎಲ್ಲ ಹಿರಿಯರೇ ಪುಷ್ಯ ನಾಳೆ ಬೆಳಗ್ಗೆ ನಮ್ಮ ಈ ಬೀರಣಕೊಪ್ಪ ಗ್ರಾಮದಿಂದ ಒಂದಷ್ಟು ಜನ ದೇವಸ್ಥಾನಕ್ಕೆ ಹೋಗುವಂತ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಏನು ಭಗವಂತನ ಕಾರ್ಯ ಸುಗಮವಾಗ್ಲಿ, ಅವರ ಶುಭ ಪ್ರಯಾಣ ಚೆನ್ನಾಗಿರಲಿ ಅನ್ನೋ ಒಂದು ಆಶಯದೊಂದಿಗೆ ಸುಮಾರು ಅತ್ಯಂತ ಕನಿಷ್ಠ ಒಂದು 25,000 ರೂಪಾಯಿಗಳನ್ನ ನಾವರಿಗೆ ದೇವಸ್ಥಾನಕ್ಕೆ ಹೋಗುವಂತಹ ಭಕ್ತರಿಗೆ ನೀಡ್ತಾ ಇದ್ದಾವೆ. ದಯವಿಟ್ಟು ಅದನ್ನ ನಮ್ಮ ಹಿರಿಯರು ಬಂದು ಸ್ವೀಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ವಿನಂತಿಸ್ಕೊಳ್ತಾರೆ. ಪಕ್ಕ